ನಮಸ್ಕಾರ ಸ್ನೇಹಿತರೆ, ರಕ್ಷಿತ್ ಶೆಟ್ಟಿಯವರ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಅನ್ನುವಂತಹ ಸಿನಿಮಾದಲ್ಲಿ ಆರ್ ಜೆ ರಚನಾ ಅವರು ನಟಿಸಿದರು. ಇವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಮಾತಿನ ಮಲ್ಲಿ ಅಂತ ಕರೆಸಿಕೊಳ್ತಾ ಇದ್ದಂತಹ ಆರ್ ಜೆ ರಚನಾ ಅವರು ಪಟಪಟ ಅಂತ ಮಾತಾಡ್ತಾ ಜನರ ಮನವನ್ನು ಗೆಲ್ತಾ ಇದ್ರು. ಇವರಿಗೆ ಸರಿಸುಮಾರು 30 ವರ್ಷ ವಯಸ್ಸಾಗಿತ್ತು. ಆದರೆ ಕಾರಣಾಂತರಗಳಿಂದ ಇವರು 7 ವರ್ಷದ ಹಿಂದೆನೇ ಆರ್ ಜೆ ಜಾಬನ್ನು ಬಿಟ್ಟಿದ್ರು, ಅಥವಾ ಈ ಕೆಲಸ ಅವರ ಕೈ ತಪ್ಪಿತ್ತು ಅಂತಲೂ ಹೇಳಬಹುದು. ಇದ್ರ ಬಗ್ಗೆ ಕನ್ಫರ್ಮೇಷನ್ ಇಲ್ಲ, ಅವರೇನೇ ಕೆಲಸನ ಬಿಟ್ಟಿದ್ರ ಅಥವಾ ಈ ಕೆಲಸ ಅವರ ಕೈ ತಪ್ಪಿತ್ತ ಅನ್ನೋದ್ರ ಬಗ್ಗೆ. ಆದರೆ 7 ವರ್ಷದಿಂದ ರೇಡಿಯೋ ಜಾಕಿ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಒಬ್ಬರೇ ಇರ್ತಾ ಇದ್ರು. ಡಿಪ್ರೆಷನ್ ಹಾಗೆಯೇ ಸ್ಟ್ರೆಸ್ ಕೂಡ ಅವರಿಗೆ ತುಂಬಾ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಜೊತೆಗೆ ಸ್ನೇಹಿತರ ಕರೆಗೂ ಕೂಡ ಅವರು ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇದೆ. ಅವರು ಇವತ್ತು ಬೆಳಿಗ್ಗೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರಿಗೆ ಹೃದಯಾಘಾತವಾದಾಗ ಅವರನ್ನು ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇದೀಗ ತಮ್ಮ ಕೊನೆಯುಸಿರನ್ನು ಎಳೆದಿದ್ದಾರೆ. ಸದಾ ವರ್ಕೌಟ್ ಡಯಟ್ ಅಂತ ಫಿಸಿಕಲ್ ಆಕ್ಟಿವಿಟಿನಲ್ಲಿ ಇರ್ತಾ ಇದ್ದಂತಹ ಇವರು ಹೆಚ್ಚಾಗಿ ಸೊಪ್ಪು ಹಣ್ಣು ತರಕಾರಿಗಳನ್ನೇ ಸೇವಿಸ್ತಾ ಇದ್ರು. ಆದರೂ ಕೂಡ ಇದೀಗ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸೊ ಟೈಮ್ ಬಂದಾಗ ಎಲ್ಲರೂ ಕೂಡ ಹೋಗಲೇಬೇಕು ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆಯಾಗಿದೆ. ಆದರೆ ಆರ್ ಜೆ ರಚನಾ ಅವರು ತಮ್ಮ ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನು ಮೆರೆತಿದ್ದಾರೆ. ಅದು ಹೇಗೆ ಅಂತ ನೀವು ಕೇಳೋದಾದರೆ, ಇವರು ತಮ್ಮ ಅಂಗಾಂಗವನ್ನು ದಾನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆನೇ ಹೃದಯಾಘಾತ ಆಗಿದ್ದರಿಂದ ಅವರಿಗೆ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಕೊಡಿಸಲಾಗ್ತಾ ಇತ್ತು. ಆದರೆ ಇಂದು ಮಧ್ಯಾಹ್ನ 12 ಗಂಟೆಗೆ ಇವರು ಸಾವನ್ನಪ್ಪಿದ್ದಾರೆ. ಇದಾದ ಬಳಿಕ ಅವರ ಕುಟುಂಬಸ್ಥರು ಅವರ ಅಂಗಾಂಗಗಳನ್ನು ದಾನ ಮಾಡಿದ್ದಾರೆ. ಆರ್ ಜೆ ರಚನಾ ಅವರಿಗೆ ಕೇವಲ 39 ವರ್ಷಕ್ಕೇನೆ ಹೃದಯಾಘಾತ ಆಗಲಿಕ್ಕೆ ಡಿಪ್ರೆಷನ್ ಹಾಗೆಯೇ ಸ್ಟ್ರೆಸ್ ಮೇನ್ ಕಾರಣ ಅಂತ ಹೇಳಲಾಗ್ತಾ ಇದೆ. ಸೊ ಆದಷ್ಟು ಎಲ್ಲರೂ ಕೂಡ ಖುಷಿಯಾಗಿರಪ್ಪ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ.